ನಮಸ್ಕಾರ ಬುಗ್ಗಮ್ಮರೆ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮಿದ್ದೀವ್ರಿ. ಎಲ್ಲಿ ಹೊಂಟ್ರಿ? ಇಕ್ಕಡೆ ಒಳಕಡೆ ಹೋಗಮಂತ ಬಂದೇರಿ. ಹಂಗ್ರಿ. ನೀವೇನ್ ಮಾಡ್ಲತ್ತೀರಿ ಇವತ್ತ? ನಾವೇನಿಲ್ಲ, ಒಳಕಡೆ ಏನ್ ಕೆಲಸ ಇಲ್ಲ ಅನ್ಕೇಸಿ ಬೇವಿನ ಬೀಜ ಹಾರಿಸ್ಲತ್ತೇನ್ರಿ. ಬೇವಿನ ಬೀಜ ರೀ? ಯಾಕ್ರಿ ಇವು ಬೀಜ? ನಮ್ಮೂರಾಗ ತಗೋತಾರ ದುಕಾನ್ದಾಗ, ಅದಕ್ಕೆ ಹಾರಿಸ್ಲತ್ತೇನ್ರಿ. ದುಕಾನ್ ಮಾರ್ಲಕ್ಕ ಹಾರಿಸ್ಲತ್ತೀರಿ? ದುಕಾನ್ಗೆ ಮಾರ್ತೀರಿ ಬೇವಿನ ಬೀಜ? ಹೌದ್ರಿ. ದುಕಾನ್ಗೆ ಮಾರ್ಬಾರ್ದ್ರಿ ಬೇವಿನ ಬೀಜ, ಒಂದು ಔಷಧಿ ತಯಾರಾಗ್ತದ್ರಿ. ನಿಮ್ಗೆ ಗೊತ್ತಿಲ್ಲೇನ್ರಿ? ಗೊತ್ತಿಲ್ಲರಿ, ಹೆಂಗ್ ಮಾಡ್ಬೇಕಂತ ಸ್ವಲ್ಪ ತೋರಿಸಿದ್ರೆ ಸರಿ. ಅದು ಒಂದು ಜೈವಿಕ ಔಷಧ ಅಂತ್ರಿ, ಬೇವಿನ ಕಷಾಯ ಮಾಡೋದದ್ರಿ ಅದು. ಅದು ಮಾಡಿ ಒಳಕ್ ಔಷಧಿ ಹೊಡಿಬೋದ್ರಿ. ನೀವು ತೊಗರಿ ಹಾಕಿರೇನ್ರಿ? ತೊಗರಿ ಏನೇನು ಹಾಕಿರಿ? ಹಾಕಿರಿ ತೊಗರಿಗೆ ಮುಂದೆ ಔಷಧಿ ಹೊಡಿಲಕ್ಕ ಇದು ಬಾಳ ಉಪಯೋಗ ಆಗ್ತದ್ರಿ. ಇದು ಔಷಧಿ ಮಾಡ್ಕೊಂಡು ಈಗ ಬೇವಿನ ಬೀಜ ಎಲ್ಲ ಆರಿಸಿ ಇಟ್ಕೊರಿ, ನಾ ತೋರಿಸ್ತೇನ್ರಿ. ಎಷ್ಟು ಆರಿಸ್ಬೇಕ್ರಿ ಬೇವಿನ ಬೀಜ? ಒಂದು ಕೆಜಿ ಆರಿಸ್ರಿ. ಒಂದು ಕೆಜಿ ಆರಿಸಿ ನೆರಳಿಗೆ ಸರಿಯಾಗಿ ಒಣಗಿಸ್ರಿ. ಅವು 24 ತಾಸು ಒಣಗಿಸಿ, ಒಣಗಿದ ಮೇಲೆ ನನಗೆ ಬಂದು ಹೇಳ್ರಿ, ನಾ ತೋರಿಸ್ಕೊಡ್ತೀನಿ. ಆಯ್ತು. ಲಕ್ಷ್ಮಿ ಅವರೇ, ಒಂದಿನ ಒಣಗ್ಯಾಕಿ ನೋಡ್ರಿ, ಇದು ಯಾವ ರೀತಿ ಮಾಡ್ಬೇಕು ಸ್ವಲ್ಪ ನೋಡ್ರಿ, ತೋರಿಸ್ರಿ. ಹಿಂಗ ಒಣಗಾಕಿರೇನ್ರಿ? ಹೌದ್ರಿ. ಆಯ್ತು, ಒಣಗ್ಯಾವ ಇವು. ಒಂದ್ ಬಕೆಟ್ದಾಗ ನೀರು ತಗೊಂಡ್ ಬಾಮ, ಅದ್ರೊಳಗ ನೆನೆಹಾಕಿ ನಾ ತೋರಿಸ್ತೀನಿ. ಎಷ್ಟು ಲೀಟರ್ ನೀರು ಹಾಕ್ಬೇಕ್ರಿ? ಇಲ್ಲ, ಅಂದಾಜ್ ಮೇಲೆ ಸ್ವಲ್ಪ ನೀರು ತಗೊಂಡ್ ಬಾ. ಇವೆಲ್ಲ ತುಳಿ ಇದೆಲ್ಲ ಮ್ಯಾಲಿಂದ ಎಲ್ಲ ಹೋಗ್ತದ, ಒಟ್ಟು ನೀರು ಒಣಗಾಕ್ಮೇಲೆ ನಾ ಮತ್ತೆ ತೋರಿಸ್ತೀನಿ. ನೋಡಮ್ಮ, ಇದೆಲ್ಲ ಹಿಂಗ ಹಾಕ್ಬೇಕು, ನೀರಾಗ ಹಾಕಿ. ಎಲ್ಲ ಹಿಂಗೆ ನೀರಾಗಿ ಇವೆಲ್ಲ ಹಾಕಿ 24 ತಾಸು ಹಿಂಗೆ ನೀರಾಗಿ ನೆನಿಬೇಕು ಇವೆಲ್ಲ. ಒಂದಿನ ಏನ್ರಿ? ಒಂದಿನ ನೆನಿಬೇಕು ಇವೆಲ್ಲ. ಮತ್ತೆ ಆಮೇಲೆ ನನಗೆ ಬಂದು ಕರೀರಿ, ನಾ ತೋರಿಸ್ತೀನಿ. ಆಯ್ತು ರೀ. ಇವು ತೆಗ್ದು ಹಾಕ್ಲಿರಿ ಒಣಗ್ಲಿಕ್ಕೆ? ಇಲ್ಲ, ಈಗ ಹಾಕ್ಬಾರ್ದು, ಒಂದಿನ ಆದ್ಮೇಲೆ ಹಾಕ್ಬೇಕು. ನನಗೆ ಮತ್ತೆ ಬಂದು ಕರೀರಿ, ನಾ ತೋರಿಸ್ತೀನಿ. ಒಂದಿನ ಆಗ್ಯದ ನೋಡ್ರಿ, ಈ ತರ ಆಗ ನೋಡ್ರಿ, ಹೆಂಗ್ ತೆಗಿ ಹೆಂಗ್ ತೆಗಿಬೇಕು ನೋಡ್ರಿ, ತೋರ್ಸ್. ಒಂದಿನ ಆಗ್ಯದಲ್ಲ, ಎಲ್ಲ ನೆಂದವ ಸರಿಗೆ ಹಿಂಗ್ ತಗೊಂಡು ಹಿಂಗ ಈ ತರ ಇದು ಮಾಡ್ಬೇಕ್ರಿ. ಎಲ್ಲ ತಿಕ್ಕಬೇಕ್ರಿ? ಎಲ್ಲ ಸರಿಯಾಗಿ ಮ್ಯಾಲಿಂದ ಹೊಟ್ಟೆ ಹೋಗೋ ತರ ತಿಕ್ಕಬೇಕ್ರಿ. ನೋಡ್ರಿ, ಈ ತರ ಎಲ್ಲ ಮ್ಯಾಲಿನ ಸಿಪ್ಪೆ ಹೋಗಿ ಈ ತರ ಆಗೋತನ ತಿಕ್ಕಬೇಕ್ರಿ. ಈ ತರ ಎಲ್ಲ ಮಾಡಿ ನೆರಳಿಗೆ ಮತ್ತ ಒಣಗಾಕ್ಬೇಕ್ರಿ ಇವೆಲ್ಲ. ಪೂರ್ತಿ ಎಲ್ಲ ಹಿಂಗೆ ಒಣಗಿಸ್ಬೇಕು ನೋಡಮ್ಮ. ಇವು ಸರಿಯಾಗಿ ಒಣಗಿದ್ಮೇಲೆ ಮತ್ತೆ ನನ್ನ ಕರಿ, ನಾ ಬಂದು ಔಷಧಿ ಹೆಂಗ್ ಮಾಡ್ಬೇಕಂತ ತೋರಿಸ್ತೀನಿ. ಲಕ್ಷ್ಮಿ ಅವರೇ, ಏನೇನು ಬೇವಿನ ಕಷಾಯ ಮಾಡ್ಲಿಕ್ಕೆ ಏನೇನು ವಸ್ತುಗಳು ಬೇಕ್ರಿ, ಸ್ವಲ್ಪ ಹೇಳ್ಕೊಡ್ತೀರಿ? ನೋಡ್ರಿ ಬುಗ್ಗಮ್ಮ ಅವರೇ, ಇದು ಜೈವಿಕ ಕಷಾಯ ತಯಾರಿಸ್ಲಕ್ಕ ಬೇಕಾಗುವ ವಸ್ತುಗಳಂದ್ರೆ, ಒಂದು ಕೆಜಿ ಬೇವಿನ ಬೀಜ ರೀ, ಒಂದು ಕೆಜಿ ಬೇವಿನ ಬೀಜ, ಮತ್ತು ಒಂದು ಬಕೆಟು, 10 ಗ್ರಾಮು ಜೈವಿಕ ಸಾಬೂನು ರೀ, ಮತ್ತು ಬಿಳಿ ಬಟ್ಟೆ ಒಂದು ರೀ. ಇದ್ರಾಗ ಒಂದು ಬಕೆಟ್ದಾಗ 4 ಲೀಟರ್ ನೀರು ಬೇಕ್ರಿ. ಇಷ್ಟು ಸಾಮಾನುಗಳು ಜೈವಿಕ ಕಷಾಯ ತಯಾರಿಸ್ಲಕ್ಕ ಬೇಕು ನೋಡ್ರಿ. ಈಗ ನಾ ತರ್ತೀನಿ, ಸ್ವಲ್ಪ ಮಾಡಿ ತೋರಿಸ್ರಿ. ನಮ್ಮಲ್ಲಿ ಯಾವ ರೀ ಬೇವಿನ ಬೀಜ ಅವ ರೀ, 1 ಕಿಲೋ. ಲಕ್ಷ್ಮಿ ಅವ್ರ, ಇದು ಯಾವ ರೀತಿ ಮಾಡ್ಬೇಕು ಮಾಡಿ ತೋರಿಸ್ರಿ ಸ್ವಲ್ಪ. ಇದು ತೋರಿಸ್ತೀನಿ ರೀ. ಮೊದಲು ಬೇವಿನ ಬೀಜ 1 ಕೆಜಿ ಅವಲ್ರಿ, ಇವು ಸರಿಯಾಗಿ ಕುಟ್ಟಬೇಕ್ರಿ. ಇವು ಕುಟ್ಟಿಕೊಂಡು ಬರಮ್ಮ, ತೋರಿಸ್ತೀನಿ. ನೋಡ್ರಿ, ಈ ತರ ಎಲ್ಲ ಕುಟ್ಟಬೇಕು, ಪುಡಿ ಆಗೋತನ ಎಲ್ಲ ಕುಟ್ಟಬೇಕ್ರಿ. ನೋಡಮ್ಮ, ಈಗ ಪುಡಿ ಪುಡಿ ಆಗ್ಯದ. ಈ ತರ ನೋಡಮ್ಮ, ಬಿಳಿ ಬಟ್ಟೆದಾಗ ಹಾಕಿ ಕಟ್ಟಬೇಕು ಈ ತರ. ನೋಡಮ್ಮ, ಇದು 10 ಗ್ರಾಮ್ ಜೈವಿಕ ಸಾಬೂನದ, ಇದು ಮೊದಲು ಹಾಕ್ಬೇಕು ಈ ತರ.
ಈ ಸಾಬೂನಿಗೆ ಕಲಸಬೇಕ್ರಿ ಎಲ್ಲ ಕರಗೋತನ. ನೋಡಮ್ಮ ಇದು ಬೇವಿನ ಬೀಜ ಕಟ್ಟಿವಲ್ಲ ಕುಟ್ಟಿ ಇದು ಈಗ ಬಟ್ ನೀರಾಗ ಹಾಕ್ಬೇಕು ಹಿಂಗ. ನಂತರ ಈ ತರ ತೆಗ್ದು ಈ ತರ ಹಿಂಡಬೇಕ್ರಿ. ಎಲ್ಲ ರಸ ಬರೋ ತನಕ ಈ ತರ ಹಿಂಡಬೇಕ್ರಿ. ಔಷಧಿ ತಯಾರಾಗಿದಲ್ಲ ಇದ್ರಾಗ 12 ಲೀಟರ್ ನೀರು ಹಾಕಿನ್ರಿ. ಈಗ 4 ಲೀಟರ್ ಇರ್ತಲ್ಲ ಇದು ಜೈವಿಕ ಔಷಧಿ, ಇದು ಈಗ 5 ಕಾಕಮ್ಮ. ಎಲ್ಲ 4 ಲೀಟರ್ ಹಾಕೊಂಡು ಈಗ ಔಷಧಿ ಹೊಡಿಬೇಕ್ರಿ, ಸಿಂಪರಣೆ ಮಾಡ್ಬೋದ್ರಿ. ಇಷ್ಟೊತ್ತು ಜೈವಿಕ ರಸನು ರೆಡಿ ಮಾಡಿವಲ್ರಿ, ಅದರಿಂದ ಉಪಯೋಗಗಳು ಏನ್ರಿ? ಉಪಯೋಗ ಜೈವಿಕ ಔಷಧಿಯಿಂದ ಅಂದ್ರೆ ಮುಖ್ಯವಾಗಿ ಅಂದ್ರೆ ರಸ ಇರುವ ಕೀಟಗಳ ನಿಯಂತ್ರಣ ಮಾಡ್ತದ್ರಿ. ಮತ್ತ ನಾವು ಇದು ಸೈನಿಕ ಹುಳ ಅಂತ ಕೆಂಪಾಗಿ ಹುಳ ಇರ್ತಾವಲ್ರಿ, ಅವು ಅದರ ಬಡ್ಡೆಗೆ ಜೈವಿಕ ಔಷಧಿ ಅದ್ರ ಬಡ್ಡೆಗೆ ಹಾಕ್ಬೇಕ್ರಿ, ಅವನು ಸತ್ತೋಗ್ತಾವ್ರಿ. ಇವೆಲ್ಲ ಉಪಯೋಗ ಅವ ನೋಡ್ರಿ. ಇದರಿಂದ ಜೈವಿಕ ಔಷಧಿ ಹೊಡೆಯೋದ್ರಿಂದ ಭಾಳ ಉಪಯೋಗ ಆಗ್ತದ್ರಿ. ಅದೇ ರಾಸಾಯನಿಕ ಔಷಧಿ ಹೊಡೆದ್ರೆ ಅದು ಹೊಡೆದ್ರೆ ನಾವು ಅಪಕಾರಿ ಉಪಕಾರಿ ಎರಡು ಕೀಟಗಳು ಸತ್ತು ಹೋಗ್ತಾವ್ರಿ. ಮತ್ತು ಪ್ರಕೃತಿ ಮೇಲೆ ಪ್ರಾಣಿ ಮನುಷ್ಯನ ಮೇಲೆ ಕೆಮಿಕಲ್ ಇರ್ತದಲ್ರಿ, ಎಲ್ಲಕ್ಕೂ ಅಪಾಯಕಾರಿ ಆಗ್ತದ್ರಿ ಅದು. ಅದಕ್ಕೆ ಜೈವಿಕ ಔಷಧಿ ಹೊಡೆಯೋದೇ ಉತ್ತಮ ರೀ. ಇದು ಬೇವಿನ ಕಷಾಯ ಮಾಡಿವಲ್ರಿ, ಯಾವ್ಯಾವ ಬೆಳೆಗಳಿಗೆ ಸಿಂಪಡಣೆ ಮಾಡ್ಬೇಕ್ರಿ? ಇದು ಜೈವಿಕ ಔಷಧಿ ನೋಡ್ರಿ, ತಂಬಾಕು, ಹತ್ತಿ, ಮೆಣಸಿನಕಾಯಿ, ಬದನೆಕಾಯಿ, ಬೆಂಡೆ ಎಲ್ಲ ಸಣ್ಣ ಬೆಳೆಗಳಿಗೆ ಈ ಜೈವಿಕ ಔಷಧಿಯನ್ನು ಸಿಂಪರಣೆ ಮಾಡ್ಬೋದ್ರಿ. ನೋಡಿ ರೈತರೇ, ಇದೆಲ್ಲ ಮುಖ್ಯ ಉದ್ದೇಶ ಏನಂದರೆ ಜೈವಿಕ ಔಷಧಿ ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಇದು ಸಣ್ಣ ಸಣ್ಣ ಬೆಳೆಗಳಿಗೆ ಸಿಂಪರಣೆ ಮಾಡಿದರೆ ರಸ ಹೀರುವ ಕೀಟಗಳ ನಿಯಂತ್ರಣವಾಗ್ತದೆ. ಮತ್ತು ಇದರಿಂದ ಏನೂ ಅಪಾಯವಾಗುವುದಿಲ್ಲ. ರಾಸಾಯನಿಕ ಔಷಧಿ ಹೊಡೆಯೋದರಿಂದ ಮನುಷ್ಯನಿಗೆ ಪ್ರಕೃತಿ ಮೇಲೆ ಮತ್ತು ಗಿಡಗಳ ಮೇಲೆ ಮತ್ತು ಅಪಕಾರಿ ಮತ್ತು ಉಪಕಾರಿ ಎರಡು ಕೀಟಗಳು ಸತ್ತು ಹೋಗ್ತವೆ. ಅದರಿಂದ ಅದಕ್ಕಿಂತ ಇದು ಜೈವಿಕ ಔಷಧಿ ಸಿಂಪರಣೆ ಮಾಡಿದರೆ ನಮ್ಮೆಲ್ಲರಿಗೂ ಉತ್ತಮ. ನೀವು ಕೂಡ ಎಲ್ಲ ರೈತರು ಜೈವಿಕ ಔಷಧಿ ಮಾಡಿಕೊಂಡು ಎಲ್ಲ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕೆಂದು ಕೇಳ್ಕೊಳ್ತೀನಿ. ಏನು ಮಾಡಿ ಕೊಟ್ಟು ತೋರಿಸಿ ಕೊಟ್ಟಿದ ಸಲುವಾಗಿ ಮತ್ತು MKSP ಯೋಜನೆಯವರಿಗೆ ಮತ್ತು ಮೈರಾಟದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ.